ಈಗ ಮಾಧ್ಯಮ ಅನ್ನುವಂಥದ್ದು ತಮ್ಮ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ, ಮತ್ತು ಬದುಕು ಕಟ್ಕೊಳ್ಳಿಕ್ಕೆ ಕೆಲವು ಇವತ್ತೇನು ಈ ಒಂದು ಭಾಷೆಯನ್ನ ನಾವು ಅಂಟ್ಕೊಂಡಿದ್ದೇವೆ, ಒಂದು ಇತಿಹಾಸವುಳ್ಳುವಂತ ಮತ್ತೆ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಭಾಷೆಯನ್ನು ಮೆಟ್ಟಿ ನಿಂತು ಇನ್ನೊಂದು ಭಾಷೆ ನಮ್ಮ ಮೇಲೆ ಸವಾರಿ ಮಾಡುವಂತ ಎಲ್ಲ ಸಂದರ್ಭಗಳು ಕಾಣ್ತಾ ಇದೆ. ಆ ವಿಚಾರದಲ್ಲಿ ನಾವು ಕೂಡ ಶಾಲೆ ಮತ್ತು ಮತ್ತೆ ಇದರಲ್ಲಿ ಕಾಲೇಜುಗಳಲ್ಲಿ ಕನ್ನಡ ಭಾಷೆ ಇವತ್ತು ಉಳಿದ್ರೆ ನೀವು ಕೂಡ ಉಳಿತೀರಿ, ಮತ್ತೆ ಸರ್ಕಾರ ಕೂಡ ಕನ್ನಡ ಭಾಷೆ ಕಲಿತಂತವರಿಗೆ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ಬದುಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಪದೇ ಪದೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ. ಹೋರಾಟಗಳು ಕೂಡ ಆಗಿದೆ ಪ್ರಾಮಾಣಿಕವಾಗಿ. ಅಲ್ಲ ಈಗ ಈಗ ಏನಾಗಿದೆ, ಸರ್ಕಾರ ಇರ್ಬೋದು ಮತ್ತೆ ಇವತ್ತಿನ ಯುವಪೀಳಿಗೆಯಲ್ಲಿ ನಾವು ಆ ಭಾಷೆ ಕಲಿತರೆ ನಾವೆಲ್ಲವನ್ನೂ ಕೂಡ ಮುಂದೆ ಎಲ್ಲವನ್ನು ಪಡ್ಕೊಳ್ತೀವಿ ಅನ್ನುವಂತ ಹುಚ್ಚು ಒಂದಿಷ್ಟು ಕಲ್ಪನೆಗಳಿದ್ದಾವೆ. ಇಂಥ ಸಂಘಟನೆಗಳು ಒಂದಿಷ್ಟು ಹೆಚ್ಚು ಜಾಗೃತಿಯನ್ನು ಮೂಡಿಸಿ ಕನ್ನಡ ಭಾಷೆ ಕಲಿತರು ಕೂಡ ನೀವು ಬದುಕಿದೆ, ಮುಂದೆ ಒಂದು ಹಂತದವರೆಗೂ ಕನ್ನಡ ಭಾಷೆ ಕಲಿಯಲೇಬೇಕು, ಆಮೇಲೆ ನಿಮ್ಗೆ ಉದ್ಯೋಗಕ್ಕೋಸ್ಕರ ಬದುಕಿಗೋಸ್ಕರ ಇನ್ನೊಂದು ಭಾಷೆಯನ್ನು ನೀವು ಅದನ್ನ ಮುಖ್ಯವಾಗಿ ಖಾಸಗಿ ಒಂದು ಅಧ್ಯಾಪಕರನ್ನು ಸರ್ಕಾರ ನೀಡದಿದ್ದರಿಂದ ಈ ಪ್ರಶ್ನೆ ಅವಕಾಶ ಆಗುತ್ತೆ. ಯಾಕಂತೇಳಿದ್ರೆ ಖಾಸಗಿ ಒಂದು ಅಧ್ಯಾಪಕರು ಇಲ್ಲದಿದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಬೇಕಲ್ಲ, ಕನ್ನಡ ಉಳಿಸಬೇಕಂತ ಹೋರಾಟ ಮಾಡಿದ್ರೆ ಆದ್ರೆ ನಮ್ಮ ಮಕ್ಕಳನ್ನು ಬೀದಿ ತರಲಿಕ್ಕೆ ಆಗುದಿಲ್ಲ. ಏಳು ಕ್ಲಾಸ್ಗೆ ಒಂದು ಅಧ್ಯಾಪಕರು ಇದ್ರೆ ನಾವು ನಮ್ಮ ಮಕ್ಕಳ ಭವಿಷ್ಯ ಏನು? ಅದಕ್ಕೋಸ್ಕರ ಈಗ ಹೋರಾಟ ಮಾಡ್ತೇವೆ ನಾವು ಸರ್ಕಾರಕ್ಕೆ ಖಾಸಗಿ ಒಂದು ಅಧ್ಯಾಪಕರನ್ನು ಕೊಡಿತೇವೆ, ಬಟ್ ನಾವು ನಮ್ಮ ಮಕ್ಕಳೆಲ್ಲ ಕನ್ನಡಕ್ಕೆ ಹೋಗ್ತಾರೆ, ಇಲ್ಲದಿದ್ರೆ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಳ್ಬೇಕಲ್ಲ. ಅಲ್ಲ ಅಧ್ಯಾಪಕರ ಕೊರತೆ ಎದುರಾಗ್ತದೆ ವಿನಃ ಮಕ್ಕಳಿತ್ತು ಅಧ್ಯಾಪಕರ ಕೊರತೆ ಎಲ್ಲಿಯೂ ಎದುರಾಗಿಲ್ಲ. ಒಂದು ಶಾಲೆಯಲ್ಲಿ ಇಷ್ಟು ಮಂದಿ ಮಕ್ಕಳಿದ್ರೆ ಅದಕ್ಕೆ ಇಷ್ಟು ಅಧ್ಯಾಪಕರ ಒಂದು ಲೆಕ್ಕಾಚಾರ. ಹಾಗಾದ್ರೆ ನಮ್ಮ ಮಕ್ಕಳಲ್ಲಿ ಕನ್ನಡ ಮಾಧ್ಯಮಕ್ಕೆ ಹೋಗದೆ ಇದ್ರೆ ಅಲ್ಲಿ ಮಕ್ಕಳ ಕೊರತೆ ಮತ್ತು ಅಧ್ಯಾಪಕರ ಕೊರತೆ ಕಾಡ್ತಾ ಇಲ್ಲ. ಈಗ ನಾವು ಅಧ್ಯಾಪಕರನ್ನು ಕೊಡಿ ಅಂತ ಕೇಳ್ಬೇಕಾದ್ರೆ ಅಲ್ಲಿ ಮಕ್ಕಳಿರ್ಬೇಕಲ್ವಾ? ಮಕ್ಕಳಿರ್ಲಿಕ್ಕೆ ಸರ್ಕಾರ ಇಷ್ಟ ಬಂದಾಗ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಅನುಮತಿ ಕೊಟ್ಟು